ನನ್ನೆಲ್ಲ ಆತ್ಮೀಯ ಹೋರಾಟಗಾರ ಮಿತ್ರರೇ ಮತ್ತು ಸಾರ್ವಜನಿಕರ ಗಮನಕ್ಕೆ ರಾಕೇಶ್ ಶೆಟ್ಟಿ ಕುರಿತಾದಂಥ ಅನೇಕ ಮಾಹಿತಿಗಳನ್ನು ನಮ್ಮ ಸ್ನೇಹಿತರು ಬೆಂಗಳೂರಿನ ಸ್ನೇಹಿತರು ಆತನ ಬಗ್ಗೆ ಇದ್ದಂಥ ಎಲ್ಲ ಪ್ರಕರಣ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವನ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಇದೆ ಅವನ ಅವಾಂತರಗಳು ಏನೇನು ಆನಂತರ ಅವನ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಒಂದು ಇದರ ರೂಪದಲ್ಲಿ ಕಳಿಸ್ಕೊಟ್ಟಿದ್ದಾರೆ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ನಮ್ಮ ಉದ್ದೇಶ ಇಷ್ಟೇ ರಾಕೇಶ್ ಶೆಟ್ಟಿ ಏನೋ ಒಬ್ಬನು ಪತ್ರಕರ್ತ ಅಲ್ಲ ಆನಂತರ ಅವನು ಏನು ಟಿ ವಿ ಚಾನಲನ್ನು ನಡೆಸ್ತೀನಿ ಅಂತ ಹೇಳ್ತಾನೆ ಎಮ್ ಡಿ ಅಂತ ಹೇಳ್ತಾ ಇದ್ದಾನೆ ವಾಸ್ತವವಾಗಿ ಅವನು ಎಮ್ ಡಿ ಅಲ್ಲ ಅದೊಂದು ನಕಲಿ ಲೈಸೆನ್ಸು ಇದರ ಕುರಿತಾಗಿ ಕೇಂದ್ರ ಸಚಿವಾಲಯವೇ ಮಾಹಿತಿ ನೀಡಿದೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅದೊಂದು ಬೇನಾಮಿ ಇವನು ಇವನೊಬ್ಬ ಬೇನಾಮಿ ಇವನು ಎಮ್ ಡಿ ಏನು ಎತ್ತ ಏನು ಇಲ್ಲ ಅದೊಂದು ಬೇನಾಮಿ ಚಾನಲ್ ಅದು ಬೇನಾಮಿ ಆಸ್ತಿ ಆಗಿರೋದು ಮತ್ತು ಇವನು ಒಬ್ಬ ಘೋಷಿತ ಅಪರಾಧಿ ಅಂದರೆ ಈಸ್ ಅ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂದರೆ ಇಲಾಖೆನೇ ಅವನು ಒಬ್ಬ ಘೋಷಿತ ಅಪರಾಧಿ ಅಂತ ಹೇಳಿಬಿಟ್ಟಿದೆ ಐದು ಪ್ರಕರಣದಲ್ಲಿ ಅವನಿಗೆ ಶಿಕ್ಷೆ ಆಗಿದೆ ಫ್ರಾಡ್ ಕೇಸ್ ಇದೆ ಅವನ ಮೇಲೆ ಎಲ್ಲವೂ ಕೂಡ ದಾಖಲಾಗಿದೆ ಇನ್ನೂ ಆರು ಪ್ರಕರಣದಲ್ಲಿ ಸದ್ಯದಲ್ಲಿ ಅವನಿಗೆ ಶಿಕ್ಷೆ ಆಗೋದಿದೆ ಅಂದರೆ ಇವನೊಬ್ಬನ ಹ್ಯಾಬಿಚುವಲ್ ಕ್ರಿಮಿನಲ್ ಇವನು ಇವನೊಬ್ಬ ಈ ಫ್ರಾಡ್ ಮಾಡೋದೇ ಈ ಹ್ಯಾಬಿಟ್ ಅಂತ ಸ್ವತಃ ಇಲಾಖೆ ಮತ್ತು ನ್ಯಾಯಾಲಯ ಘೋಷಿಸಿದೆ ಈಸ್ ಅ ಪ್ರೊಕ್ಲೇಮ್ಡ್ ಅಫೆಂಡರ್ ಹೀಗಾಗಿ ಈತನ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ನಮ್ಮೆಲ್ಲ ಹೋರಾಟಗಾರರಿಗೆ ಮಿತ್ರರಿಗೆ ವಿಶೇಷವಾಗಿ ಸೌಜನ್ಯಪರ ಹೋರಾಟಗಾರರಿಗೆ ಗೊತ್ತಿರಲಿ ಈ ವಿಷಯವನ್ನು ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವನೇನೋ ಒಂದು ಚಾನಲಲ್ಲಿ ಹೇಳ್ಕೊಳ್ಳಿ ಅಂತ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಡೋದು ತುಂಬ ಅಯ್ಯೋ ಹಂಗಂತೆ ಹಿಂಗಂತೆ ಇವನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ದಣಿಗಳು ಅಂತ ಅಂದ್ಕೊಂಡವರು ಪೂಜ್ಯರು ಅಂತ ಅನ್ಸ್ಕೊಂಡವರು ಯಾಕಂತ ಹೇಳಿದ್ರೆ ಇವನು ಫ್ರಾಡ್ ಮಾಡೋದ್ರಲ್ಲಿ ಹೀ ಇಸ್ ಅನ್ ಎಕ್ಸ್ಪರ್ಟ್ ಅವನು ಅಂದರೆ ಫ್ರಾಡ್ ಹ್ಯಾಂಗ್ ಅಂತ ಹೇಳಿದ್ರೆ ಜನರನ್ನ ಭಾಳ ಬೇಗ ನಂಬಿಸ್ತಾರೆ ಅವರು ಅದಕ್ಕಾಗಿ ಅವರು ಫ್ರಾಡ್ ಇರ್ತಾರೆ ಬೇಗ ಸುಮ್ಮನೆ ಏನೇನೋ ಒಂದು ಹೇಳಿ ಏನೇನೋ ಒಂದು ದಾಖಲೆ ಅದು ಅಂತೆ ಇದು ಅಂತೆ ಜನರಿಗೆ ಕಣ್ಣಿಗೆ ಕಟ್ಟು ಹಂಗೆ ಏನೇನೋ ಹೇಳಿ ಒಂದು ಒಪ್ಪಿಸ್ಬಿಡ್ತಾರೆ ಬಿಡ್ತಾರೆ ಹಿಂಗಾಗಿದ್ದಕ್ಕೆ ಅವರು ಫ್ರಾಡ್ ಆಗಿರ್ತಾರೆ ಅವರು ಆ ಒಂದು ಇದರಲ್ಲಿ ಪ್ರೊಫೆಷನ್ನಲ್ಲಿ ಪರಿಣಿತಿ ಪಂದ್ ಹೊಂದಿರ್ತಾರೆ ಎಲ್ಲೆಲ್ಲಿ ಅವನು ಕೆಲಸ ಮಾಡಿದಾನೆ ಅಲ್ಲಲ್ಲಿ ಎಲ್ಲ ಕಡೆಯೂ ಕೂಡ ಇವನ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅದರ ಸವಿವರವಾದಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಕೂಡ ಸಾಧ್ಯ ಆದಷ್ಟು ಮಾಧ್ಯಮಗಳು ಕೂಡ ಇದನ್ನು ಪ್ರಸಾರ ಮಾಡಬೇಕು ಯಾಕಂತ ಹೇಳಿದ್ರೆ ಇದೊಂದು ಕೃಮಿ ಇದ್ದಂಗೆ ಒಂದು ಜಂತು ಇದ್ದಂಗೆ ಇಂಥವ್ರು ಸಮಾಜಕ್ಕೆ ಮಾರಕ ಇವರು ಅದಕ್ಕಾಗಿ ಇಂಥವ್ರ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಇರಲಿ ಮಾಧ್ಯಮಗಳಿಗೂ ಕೂಡ ನಮ್ಮ ಮಾಧ್ಯಮಗಳು ಯೂಟ್ಯೂಬ್ ಚಾನಲ್ ಅವರು ಪತ್ರಕರ್ತರು ಕೂಡ ಇದನ್ನು ಪ್ರಕಟಿಸಬೇಕು ಸಾರ್ವಜನಿಕರಲ್ಲಿ ಇಂಥವ್ರ ಬಗ್ಗೆ ಈಗಾಗಲೇ ಬೆಂಗಳೂರಿನಲ್ಲಿ ಅವನ ವಿರುದ್ಧ ಬ್ಲ್ಯಾಕ್ ಮೇಲ್ ಮೀಡಿಯಾ ಅಂತ ಒಂದು ಕ್ಯಾಂಪೇನ್ ಕೂಡ ಭಾರತಿ ಸಿಂಗ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಇವನ್ ಕೆಲಸ ಬರೀ ಬೆದರ್ಸೋದು ಹೆದರ್ಸೋದು ವಸೂಲಿ ಮಾಡೋದು ವಸೂಲಿ ಮಾಡೋಕ್ಕೆ ಮಾತ್ರ ಆ ಒಂದು ಚಾನಲ್ಲು ಅದು ಬೇನಾಮಿ ಚಾನಲ್ಲು ಇಟ್ ಇಸ್ ನಾಟ್ ಲೈಸೆನ್ಸ್ಡ್ ತಮಗೆ ಗೊತ್ತಿರಲಿ ಇದೊಂದು ಬೇನಾಮಿ ಚಾನಲ್ ಇದು ಹೀಗಾಗಿ ಎಲ್ಲ ವಿಷಯಗಳು ಕೂಡ ನಮ್ಮ ಸ್ನೇಹಿತರು ಬೆಂಗಳೂರಿನಲ್ಲಿಯ ಸ್ನೇಹಿತರು ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ತಮ್ಮ ಮಾಹಿತಿಗಿರಲಿ ಇವನು ಹೇಳಿದ್ದನ್ನು ಟಿ ವಿ ಚಾನಲ್ನಲ್ಲಿ ಬಂತು ಅಂತ ಸೀರಿಯಸ್ ಆಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಮಸ್ತೆ